ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ಹಾಕೋದಕ್ಕೆ ಈ ರೀತಿಯದು ರೌಂಡ್ ಶೇಪಲ್ಲಿ ಕಟಿಂಗ್ಸ್ ಇರುವಂಥ ಬೀಡ್ಸ್ಗಳನ್ನ ತಗೊಂಡಿದ್ದೀನಿ. ನಿಡಲ್ ಬಂದು 10 ತಗೊಂಡಿದ್ದೀನಿ, 11 ಆ ಥರ ನಡೆಯುತ್ತೆ. ತುಂಬಾ ಈಸಿಯಾಗಿ ಹಾಕುವಂಥ ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನ್ ಅಂತಲೇ ಅನ್ಬೋದು. 6 ಎಳೆ ದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ಕೇವಲ ಒಂದೇ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್. ಇದು ಒಂದು 1.5 ಗಂಟೆ ಒಳಗಡೆ ನಾವು ಇದನ್ನು ಸೀರೆಗೆ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ನಾನು ಈ ಡಿಸೈನನ್ನು ಸೀದಾ ಸೈಡಿಂದ ಹಾಕ್ತಾಯಿನಿ, ಅಂದರೆ ರೈಟ್ ಸೈಡಿಂದ ಹಾಕ್ತಾಯಿನಿ. ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾಯಿನಿ. ಒಂದು ಸಲ ಈ ರೀತಿ ಲಾಕ್ ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸಲ ಲಾಕ್ ಮಾಡಬೇಕು, ಅಂದರೆ ಸಿಂಗಲ್ ಕ್ರೋಷನ ಮಾಡಬೇಕು. ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ, ಸಿಂಗಲ್ ಕ್ರೋಷ ಅಂದರೂ ಕೂಡ ಒಂದೇ. 2 ಸಲ ಲಾಕ್ ಮಾಡ್ಕೊಳ್ಳಿ, ಸೆಕ್ಯೂರ್ ಆಗಿರುತ್ತೆ. ಇವಾಗ ಚೈನ್ಗಳನ್ನ ಹಾಕ್ಕೊಳ್ತಾಯಿನಿ. 1, 2, 3, 4, 5, ಒಟ್ಟು 5 ಚೈನ್ಗಳನ್ನ ಹಾಕ್ತಾಯಿನಿ. ಸೊ ಈ 5 ಚೈನ್ ಬಂದು ಕುಚ್ಚನ್ನು ಕಟ್ಟೋದಕ್ಕೆ 5 ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿನಿ. ಈ ರೀತಿ ಲಾಕ್ ಮಾಡಬೇಕು. 5 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ. ಇವಾಗ ನಾನು ಸಿಂಗಲ್ ಕ್ರೋಷೆಗಳನ್ನ ಮಾಡ್ಕೊಳ್ತೀನಿ. ಅದರ ಪಕ್ಕದಲ್ಲೇ 1 ಸಿಂಗಲ್ ಕ್ರೋಷ, ಆದಷ್ಟು ಪಕ್ಕದಲ್ಲೇ ಮಾಡ್ಕೊಳ್ಳಿ, ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ. 2 ಸಿಂಗಲ್ ಕ್ರೋಷ, 3 ಸಿಂಗಲ್ ಕ್ರೋಷ, 4 ಸಿಂಗಲ್ ಕ್ರೋಷ, 5 ಸಿಂಗಲ್ ಕ್ರೋಷ, ಇನ್ನೂ ಒಂದು ಹಾಕ್ಕೊಳ್ತೀನಿ, 6 ಸಿಂಗಲ್ ಕ್ರೋಷ. ಒಟ್ಟು 5 ಚೈನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ 6 ಸಿಂಗಲ್ ಕ್ರೋಷನ ಹಾಕಿದ್ದೀನಿ. ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಷನ ಸೇರಿಸ್ಕೊಂಡ್ರೆ ಅಲ್ಲಿ 7 ಸಿಂಗಲ್ ಕ್ರೋಷಗಳು ಇರುತ್ತೆ. ಈ ರೀತಿ 6 ಸಿಂಗಲ್ ಕ್ರೋಷ ಆದಮೇಲೆ ಒಂದು ಬೀಡ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಇಲ್ಲಿ ನೀವು ಬೀಡ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ಬೋದು. ಇದಕ್ಕಿಂತ ಸ್ಮಾಲ್ ಸೈಜ್ ಬೀಡ್ಸ್ ಆದರೂ ತಗೊಳ್ಬೋದು, ಬಿಗ್ ಸೈಜ್ ಬೀಡ್ ಆದರೂ ತಗೊಳ್ಬೋದು. ನಾನಿಲ್ಲಿ ಒಂದು ಬೀಡ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿ ನಂತರ ಅದನ್ನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ. ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡಿಕೊಂಡು ಇವಾಗ ಚೈನ್ಗಳನ್ನ ಹಾಕ್ಕೊಳ್ಬೇಕು. 1, 2, 3, 4, 4 ಚೈನ್ಗಳನ್ನ ಹಾಕಿದ್ದೀನಿ. ಸೊ ನೀವು ಯಾವ ಸೈಜ್ ಬೀಡ್ಸನ್ನು ತಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಚೈನ್ಗಳು ಬಂದು. ಸೊ ನೋಡಿಕೊಂಡು ಹಾಕ್ಕೊಳ್ಳಿ, ನಿಮ್ಮ ಬೀಡ್ಗೆ ಎಷ್ಟು ಚೈನ್ ಸಾಕಾಗ್ಬೋದು ಅಂತ ಸ್ಟಾರ್ಟಿಂಗಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ನಾನಿಲ್ಲಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಈ ಬೀಡ್ಗಿಂತ ಮುಂಚೆ ಸಿಂಗಲ್ ಕ್ರೋಶಗಳಿದೆಯಲ್ವಾ, ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಿಕೊಂಡೆ. ಇವಾಗ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶದ ಮೇಲೂ ಕೂಡ ಲಾಕ್ ಮಾಡಿಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತಾಯಿನಿ. ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾವು ಇಲ್ಲಿಂದನೇ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು, ನಿಡಲ್ ಮೇಲೆ ಈ ರೀತಿ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಬೀಡ್ ಕೆಳಗಡೆ 4 ಚೈನ್ ಗ್ಯಾಪ್ ಇದೆಯಲ್ವಾ, ಅಲ್ಲಿ ಹೋಗಿ ಈ ಥ್ರೆಡ್ನ ತಂದರೆ ಸೂಜಿ ಮೇಲೆ 3 ದಾರ ಇರುತ್ತೆ. 2 ದಾರದಿಂದ ಒಂದು, ಮತ್ತೆರಡು ದಾರದಿಂದ ಒಂದು ಮಾಡಿದ್ರೆ ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ. 1 ಡಬಲ್ ಕ್ರೋಶ ಕಂಬ ಆಯಿತು. ಇವಾಗ 2 ಡಬಲ್ ಕ್ರೋಶ ಕಂಬನ ಮಾಡ್ತಾಯಿನಿ. 2ರಿಂದ 1, ಮತ್ತೆರಡು ಲೂಪ್ಗಳಿಂದ 1. 2 ಡಬಲ್ ಕ್ರೋಶ ಕಂಬ ಆಯಿತು. 3 ಡಬಲ್ ಕ್ರೋಶ ಕಂಬನ ಮಾಡ್ತಾಯಿನಿ ಸೇಮ್ ಪ್ಲೇಸಲ್ಲೇ. 3 ಕಂಬ ಆಗಿದೆ. ನಾನಿವಾಗ 4 ಡಬಲ್ ಕ್ರೋಶ ಕಂಬನ ಸೇಮ್ ಪ್ಲೇಸಲ್ಲೇ ಮಾಡ್ಕೊಳ್ತಾಯಿನಿ. 2 ದಾರದಿಂದ ಒಂದು ಸಲ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು, ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಹೇಳ್ಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ. 4 ಕಂಬದ ಮೇಲೆ ಒಂದು ಪಿಕೌಟ್ನ ಮಾಡ್ಕೊಳ್ತಾಯಿನಿ. 1, 2, 3, ಒಟ್ಟು 3 ಚೈನ್ನ ಹಾಕ್ಕೊಳ್ಳಿ. ಸೊ ಕೊನೆ ಕಂಬದ ಮೇಲೆ ಕೊನೆಯಲ್ಲಿ 2 ಲೂಪಿಂದ ಥ್ರೆಡ್ಡನ್ನು ಹೇಳ್ಕೊಂಡಿರ್ತೀವಲ್ಲ, ಅದ್ರ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು 2 ಲೂಪಿಂದನೂ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡ್ರೆ ಒಂದು ಪಿಕೋಟ್ ಥರ 4 ಕಂಬದ ಮೇಲೆ ಬರುತ್ತೆ. ಸೊ ಮತ್ತೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಆ 4 ಚೈನ್ ಗ್ಯಾಪಲ್ಲೇ ಕಂಬನ ಮಾಡಬೇಕು. ಸೊ ನಾನಿಲ್ಲಿ ಒಟ್ಟು 4 ಕಂಬನ ಮಾಡ್ಕೊಳ್ತೀನಿ. ಏನಕ್ಕೆ ಅಂತ ಹೇಳ್ತೀನಿ. ಸೊ ಪಿಕೋಟ್ಗಿಂತ ಮುಂಚೆ 3 ಕಂಬ ಇತ್ತಲ್ವಾ, ಆದರೆ ಇಲ್ಲಿ ನಾನು ಮಾಡ್ತಿರೋದು 4 ಕಂಬ. 4 ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ. ಈ ಸೈಡ್ 3 ಇತ್ತಲ್ವಾ, ನಾನು ಈ ಸೈಡು 3
ಕಂಬನ ಮಾಡಿ ಕೊನೆಯಲ್ಲಿ ನಾಲ್ಕನೇ ಕಂಬನ ಮಾಡ್ತಾ ಇದ್ದೀನಿ. ನಾಲ್ಕನೇ ಕಂಬನ ಮಾಡಿ ಈ ರೀತಿ ನಾಲ್ಕು ಕಂಬ ಆದಮೇಲೆ, ಸೊ ಈ ಸೈಡ್ ನಾವು ಏನಕ್ಕಪ್ಪ ಅಂದರೆ ಬ್ಯಾಕ್ ಸೈಡಿಂದ ಎರಡು ಸಲ ಸಿಂಗಲ್ ಕ್ರೋಷನ ಮಾಡಿರ್ತೀವಿ. ಸೊ ಅದು ಒಂದು ಕಂಬ ರೀತಿಯಾಗಿ ನಮಗೆ ಅಲ್ಲಿ ಫಾರ್ಮ್ ಆಗಿರುತ್ತೆ. ಹಾಗಾಗಿ ಎಕ್ಸ್ಟ್ರಾ ಇನ್ನೊಂದು ಸಲ ಈ ಸೈಡ್ನಲ್ಲಿ ಸಿಂಗಲ್ ಕ್ರೋಷನ ಮಾಡಿಕೊಂಡ್ರೆ ಅದು ಮಧ್ಯದಲ್ಲಿ ಪಿಕ್ಕೋಟ್ ಇದೆಯಲ್ವ, ಅದು ನೀಟಾಗಿ ಮಧ್ಯದಲ್ಲೇ ಬರುತ್ತೆ, ನೀಟಾಗಿ ಫಿನಿಷಿಂಗ್ ಕಾಣಿಸುತ್ತೆ ಅಂತ. ಸೊ ನಂತರ ಬಟ್ಟೆ ಮೇಲೆ ಲಾಕ್ ಮಾಡಿಕೊಂಡೆ, ಪಕ್ಕದಲ್ಲಿ ನೀಟಾಗಿ ಚೆನ್ನಾಗಿ ಬಂದಿದೆ. ಸೊ ಇವಾಗ ನಾವು ಸಿಂಗಲ್ ಕ್ರೋಷನ ಮಾಡಬೇಕು. ಸೊ ಆ ಬೀಡ್ಗಿಂತ ಮುಂಚೆ ಅಂದರೆ ನಾವು ಬೀಡ್ನ ಹಾಕೊಳ್ಳೋದಕ್ಕಿಂತ ಮುಂಚೆ ಎಷ್ಟು ಸಿಂಗಲ್ ಕ್ರೋಷ ಇತ್ತು ಅಷ್ಟೇ ಸಿಂಗಲ್ ಕ್ರೋಷ ಇಲ್ಲೂ ಕೂಡ ಇರಬೇಕಾಗುತ್ತೆ. ಸೊ ನಾನಿಲ್ಲಿ ಒಟ್ಟು ನಾಲ್ಕು ಸಿಂಗಲ್ ಕ್ರೋಷನ ಮಾಡ್ಕೊಳ್ತಾ ಇದ್ದೀನಿ. ಆರ್ಚ್ ಕಂಪ್ಲೀಟ್ ಮಾಡಿದ್ಮೇಲೆ ಸಿಂಗಲ್ ಕ್ರೋಷನ ಮಾಡಿರ್ತೀವಲ್ಲ ಅದನ್ನು ಸ್ಕಿಪ್ ಮಾಡಿದ್ರೆ ಎಕ್ಸ್ಟ್ರಾ ನಾವು ನಾಲ್ಕು ಸಿಂಗಲ್ ಕ್ರೋಷಗಳನ್ನ ಮಾಡ್ಕೊಳ್ಬೇಕು. ಒಟ್ಟು ನಮಗಲ್ಲಿ ಏಳು ಸಿಂಗಲ್ ಕ್ರೋಷ ಇರಬೇಕು, ಬೀಡ್ ಆದಮೇಲೆ ಏಳು ಸಿಂಗಲ್ ಕ್ರೋಷಗಳಿದ್ದರೆ ಕರೆಕ್ಟಾಗಿ ಬಂದಿರುತ್ತೆ ಅಂತ. ಫ್ರೆಂಡ್ಸ್ ಇಷ್ಟನ್ನೇ ಸಿಂಗಲ್ ಕ್ರೋಷ ಮಾಡಬೇಕು ಅಂತೇನಿಲ್ಲ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ, ನಿಮಗೆ ಕುಚ್ಚು ಆರ್ಚು ಸ್ವಲ್ಪ ದೂರ ದೂರ ಬೇಕು ಅಂದರೆ ಈ ರೀತಿ ಹಾಕ್ಕೊಳ್ಳಿ. ಇದಕ್ಕಿಂತ ತೀರ ಹತ್ತಿರ ಬೇಕು ನಮಗೆ, ಇನ್ನೂ ಹತ್ತಿರ ಬೇಕು ಅಂತಂದರೆ ಸಿಂಗಲ್ ಕ್ರೋಷಗಳನ್ನ ಕಮ್ಮಿ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಫೈವ್ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಮತ್ತೆ ನಾನು ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಈ ಲಾಕ್ ಆದಮೇಲೆ ಮತ್ತೆ ಆರು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಆ ಫೈವ್ ಚೈನ್ ಲಾಕನ್ನು ಕೂಡ ಕೌಂಟ್ ಮಾಡಿಕೊಂಡ್ರೆ ಒಟ್ಟು ಏಳು ಸಿಂಗಲ್ ಕ್ರೋಷ ಆಗುತ್ತೆ. ಸೊ ಎರಡು ಕಡೆ ಗ್ಯಾಪ್ ಕರೆಕ್ಟಾಗೇ ಇರಬೇಕು. ಒಂದು ಸೈಡ್ ಒಂದು ಸಿಂಗಲ್ ಕ್ರೋಷ ಕಮ್ಮಿ ಆದರೂ ಕೂಡ ಆರ್ಚು ಒಂದೇ ಸೈಡ್ ರೀತಿಯಾಗಿ ಕಾಣಿಸ್ತಿರುತ್ತೆ. ಹಾಗಾಗಿ ಏಳು ಸಿಂಗಲ್ ಕ್ರೋಷ ಕರೆಕ್ಟಾಗಿ ಇರಬೇಕಿಲ್ಲಿ. ಫ್ರೆಂಡ್ಸ್ ಏಳು ಸಿಂಗಲ್ ಕ್ರೋಷ ಅಂತ ಹೇಳ್ತಿರೋದು ಫೈವ್ ಚೈನ್ ಹಾಕಿದ್ಮೇಲೆ ಲಾಕ್ ಮಾಡ್ತೀವಲ್ಲ ಅದನ್ನು ಕೂಡ ಕೌಂಟ್ ಮಾಡಿಕೊಂಡು ನಾನು ಹೇಳ್ತಾ ಇರೋದು. ಸೊ ಎರಡೂ ಕಡೆ ಒಂದೇ ಸಮ ಇರಬೇಕು, ಸ್ಟಾರ್ಟಿಂಗ್ ಆರ್ಚಲ್ಲಿ ಗೊತ್ತಾಗ್ಬಿಡುತ್ತೆ ಎಷ್ಟು ಸಿಂಗಲ್ ಕ್ರೋಷ ಬೇಕು ಅಂತ. ಸೊ ಅಷ್ಟನ್ನೇ ಎಲ್ಲ ಕಡೆಗೂ ಹಾಕ್ಕೊಳ್ತಾ ಹೋಗಬೇಕು. ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ. ಏಳು ಸಿಂಗಲ್ ಕ್ರೋಷ ಆದಮೇಲೆ ಒಂದು ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ನ ಹಾಕಿ ಬೀಡ್ನ ಲಾಕ್ ಮಾಡಿ ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಷ ಬಟ್ಟೆ ಮೇಲೆ ಡೈರೆಕ್ಟಾಗಿ ಇಟ್ಕೊಂಡು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಷನ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ನಾವು ಚೈನ್ಗಳನ್ನ ಹಾಕ್ಕೊಳ್ಬೇಕು. ಸೊ ಬೀಡ್ ಕೆಳಗಡೆ ಎಷ್ಟು ಚೈನ್ ಬೇಕು ಅಂತ ಗೊತ್ತಾಗ್ಬಿಡುತ್ತೆ ಫಸ್ಟ್ ಒನ್ ಆರ್ಚಲ್ಲೇ, ಅಷ್ಟೇ ಚೈನ್ಗಳನ್ನ ಹಾಕಬೇಕು. ನಾನು ನಾಲ್ಕು ಚೈನನ್ನು ಹಾಕಿದೆ ಸ್ಟಾರ್ಟಿಂಗ್ ಆರ್ಚಲ್ಲಿ, ಇಲ್ಲೂ ಕೂಡ ನಾಲ್ಕು ಚೈನನ್ನು ಹಾಕಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಫಸ್ಟ್ ಒನ್ ಸಿಂಗಲ್ ಕ್ರೋಷ ಕಾಣಿಸ್ತಿದೆಯಲ್ವ ಇಲ್ಲಿ, ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸೆಕೆಂಡ್ ಒನ್ ಸಿಂಗಲ್ ಕ್ರೋಷದ ಮೇಲೂ ಲಾಕ್ ಮಾಡಬೇಕು. ಎರಡು ಸಲ ಸಿಂಗಲ್ ಕ್ರೋಷ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾವು ಇಲ್ಲಿಂದನೇ ಕಂಬ ಮಾಡೋದಕ್ಕೆ ಶುರು ಮಾಡಬೇಕು. ನಿಡಲ್ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷ ಕಂಬ. ಸೊ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು. ಸೊ ನಾವಿಲ್ಲಿ ಒಟ್ಟು ಮೂರು ಕಂಬನ ಮಾಡಬೇಕು ಮೊದಲಿಗೆ, ಅಂದರೆ ನಾಲ್ಕನೇ ಕಂಬಕ್ಕೆ ಪಿಕ್ಔಟ್ ಬರುತ್ತೆ ಅಲ್ವಾ. ಹಾಗಾಗಿ ಎರಡು ಕಂಬ ಆಯಿತು, ಮೂರು ಕಂಬ, ನಾಲ್ಕನೇ ಕಂಬ. ಈ ನಾಲ್ಕನೇ ಕಂಬಕ್ಕೆ ಪಿಕ್ಔಟ್ನ ಮಾಡ್ಕೊಳ್ಬೇಕು. ಸೊ ಪಿಕ್ಔಟ್ ಬೇಡ ಅನ್ನೋದಾದರೆ ಇಲ್ಲಿ ಒಂದು ಬೀಡ್ನ ಆದರೂ ಹಾಕ್ಕೊಳ್ಬೋದು, ಒಂದು ಸ್ಮಾಲ್ ಸೈಜ್ ಬೀಡ್ ಆದರೂ ಹಾಕ್ಕೊಳ್ಬೋದು. ನಾನು ಇಲ್ಲಿ ಪಿಕ್ಔಟ್ನ ಮಾಡ್ತಾ ಇದ್ದೀನಿ. ಸೊ ಕೊನೆ ಎರಡು ಲೂಪ್ ಒಳಗಡೆ ಈ ತ್ರೀ ಚೈನ್ನ ಲಾಕ್ ಮಾಡಬೇಕು. ನಂತರ ನಿಡಲ್ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ಮತ್ತೆ ಕಂಬ ಮಾಡೋದಕ್ಕೆ ಶುರು ಮಾಡಬೇಕು. ನಾವು ಈ ಸೈಡು ಕೂಡ ನಾಲ್ಕು ಪಿಕ್ಔಟ್ನ ಮಾಡ್ಕೊಳ್ಬೇಕು. ಏನಕ್ಕೆ ಅಂತ ನಾನು ಫಸ್ಟ್ ಒನ್ನಲ್ಲೇ ಹೇಳಿದ್ದೆ ಅಲ್ವಾ. ಸೊ ಲೆಫ್ಟಿಂದ ಎರಡು ಸಲ ಸಿಂಗಲ್ ಕ್ರೋಷನ ಮಾಡಿರ್ತೀವಿ, ಅದು ಕಂಬ ರೀತಿ ಫಾರ್ಮ್ ಆಗಿರುತ್ತೆ, ಕಂಬ ಇದೆ ಅನ್ನೋ ರೀತಿ ಕಾಣಿಸ್ತಿರುತ್ತೆ. ಹಾಗಾಗಿ ಮಧ್ಯದಲ್ಲಿ ಪಿಕ್ಔಟ್ ಬರಬೇಕು ಅಂದರೆ ನಾವು ಈ ಸೈಡು ಕೂಡ ನಾಲ್ಕು ಸಲ ಡಬಲ್ ಕ್ರೋಷ ಕಂಬನ ಮಾಡಬೇಕಾಗುತ್ತೆ. ನಾಲ್ಕು ಡಬಲ್ ಕ್ರೋಷ ಕಂಬನ ನೀಟಾಗಿ ಮಾಡ್ಕೊಳ್ಳಿ. ನಂತರ ಬಟ್ಟೆ ಮೇಲೆ ಅದು ಫಸ್ಟ್ ಒಂದು ಸಿಂಗಲ್ ಕ್ರೋಷ ಇರುತ್ತಲ್ವ ಅದ್ರ ಪಕ್ಕನೆ ಬರೋ ಹಾಗೆ ಲಾಕ್ ಮಾಡ್ಕೊಳ್ಳಿ. ಈ ಸಿಂಗಲ್ ಕ್ರೋಷದ ಪಕ್ಕನೆ ಲಾಕ್ ಮಾಡಬೇಕು. ನಂತರ ಸಿಂಗಲ್ ಕ್ರೋಷನ ಫಿಲ್ ಮಾಡಬೇಕು. ಒಟ್ಟು ಏಳು ಸಿಂಗಲ್ ಕ್ರೋಷ ಇರಬೇಕು ಅಂದೆ ಅಲ್ವಾ. ಹಾಗಾಗಿ ಸೊ ಆಲ್ರೆಡಿ ಎರಡು ಸಿಂಗಲ್ ಕ್ರೋಷ ಇದೆ, ಇದು ಆಗ್ತಿರೋದು ಮೂರನೇ ಸಿಂಗಲ್ ಕ್ರೋಷ, ನಾಲ್ಕನೇ ಸಿಂಗಲ್ ಕ್ರೋಷ, ಐದನೇ ಸಿಂಗಲ್ ಕ್ರೋಷ, ಆರನೇ ಸಿಂಗಲ್ ಕ್ರೋಷ, ಏಳನೇ ಸಿಂಗಲ್ ಕ್ರೋಷ. ಸೊ ನಾನು ಎಲ್ಲದನ್ನೂ ಕೂಡ ಕೌಂಟ್ ಮಾಡಿ ಹೇಳ್ತಾ ಇದ್ದೀನಿ. ಅಂದರೆ ಬೀಡ್ನ ಹಾಕಿ ಲಾಕ್ ಮಾಡಿದ ಮೇಲೆ ಬಟ್ಟೆ ಮೇಲೆ ಲಾಕ್ ಮಾಡ್ತೀವಲ್ಲ
ಅದನ್ನು ಕೂಡ ಕೌಂಟ್ ಮಾಡಿಕೊಂಡು ಹೇಳ್ತಾ ಇರೋದು. 7 ಸಿಂಗಲ್ ಕ್ರೋಶ ಆದಮೇಲೆ ಕುಚ್ಚನ್ನು ಕಟ್ಟೋದಕ್ಕೆ 5 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದೊಂದು ತುಂಬ ಈಸಿ ಡಿಸೈನ್, ಎಲ್ಲರೂ ಕೂಡ ಹಾಕ್ಕೊಳ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡ್ಕೊಳ್ಬೋದು. ಸಿಂಪಲ್ಲಾಗಿ ಕುಚ್ಚು ಬೇಕು ಅನ್ನೋರಿಗೊಮ್ಮೆ ಟ್ರೈ ಮಾಡಿ. ಸೊ ಆರ್ಚು ಕುಚ್ಚು ಇನ್ನೂ ಹತ್ತತ್ರ ಮಾಡ್ಕೊಳ್ಬೋದು ಇದರಲ್ಲಿ. ಸೊ ಚೇಂಜಸ್ ಮಾಡಿ ನೀವು ಹಾಕ್ಕೊಳ್ಬೋದು. ಈ ರೀತಿ ಡಿಸೈನ್ ಬರುತ್ತೆ. ಸೊ ಪೂರ್ತಿ ಫಿಲ್ ಮಾಡಿ ನಾನು ತೋರಿಸ್ತೀನಿ. ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇಲ್ಲಿ ಬೀಡ್ನ ಇನ್ನೂ ಬೇಕಿದ್ರೆ ನೀವು ಚಿಕ್ಕ ಬೀಡ್ಸನ್ನು ಹಾಕ್ಕೊಂಡು ಈ ಡಿಸೈನ್ನ ಹಾಕ್ಕೊಳ್ಬೋದು. ನಾನಿಲ್ಲಿ ಇನ್ನೊಂದು ಆರ್ಚನ್ನು ಕೂಡ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಕೊನೆಯವರೆಗೂ ಹಾಕ್ಕೊಂಡು ಕೊನೆಯಲ್ಲೂ ಕೂಡ ಎಕ್ಸ್ಟ್ರಾ ಇನ್ನೊಂದ್ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡು ಎಕ್ಸ್ಟ್ರಾ ಒಂದು 2-3 ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಡಲನ್ನು ನಮ್ಮ ಸೈಜ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ. ಆ ಕುಚ್ಚನ್ನು ಕಟ್ಟಬೇಕಿದ್ರೆ ಅದನ್ನು ಕೂಡ ಸೇರಿಸ್ಕೊಂಡು ಕಟ್ಕೊಳ್ಳಿ. ಫಿನಿಷಿಂಗ್ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಾಂದರೆ ಸ್ವಲ್ಪ ಹಿಂದೆ ಗಮ್ ಹಾಕಿ ಅಂಟಿಸ್ಕೊಳ್ಬೋದು. ಈ ರೀತಿ ಡಿಸೈನ್ ಬರುತ್ತೆ ಈ 5 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಳೋದು. ಒಂದು ಸಿಂಪಲ್ ಡಿಸೈನೇ ಫ್ರೆಂಡ್ಸ್, ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ. ಸೊ ಇದಕ್ಕೆ ಕುಚ್ಚನ್ನು ಕಟ್ಟಿದ್ರೆ ಈ ರೀತಿ ಕಾಣಿಸುತ್ತೆ, ತುಂಬ ನೀಟಾಗಿ ಫಿನಿಷಿಂಗ್ ಬಂದಿದೆ. ಕುಚ್ಚು ಬಂದು ನಾನಿಲ್ಲಿ 150 ಎಳೆ ಥ್ರೆಡನ್ನು ಈ ರೀತಿ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ. ಪ್ರೈಸ್ ಬಂದು ಇದಕ್ಕೆ ಒಂದು 250-350 ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಸೊ ಒಂದು ಅರ್ಧ ಗಂಟೆ ಒಳಗಡೆ ಹಾಕ್ಕೊಳ್ಬೋದು. ಫ್ರೆಂಡ್ಸ್, ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ, ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ಹಾಕೋದು ಕೂಡ ತುಂಬಾ ಈಸಿ ಇದೆ. ಥ್ಯಾಂಕ್ ಯು.